ಚೆನ್ನಾಗಿದ್ದೀವಿ ನಾವು ಅಣ್ಣ ತಮ್ಮದೇ ಹಿಂದೂ ಮುಸ್ಲಿಮ್ಸ್ ಯಾರೇ ಆಗಲಿ ಆಗ್ತಾ ಇಂಥದ್ದು ಹೈಲೈಟ್ ಮಾಡಿದ್ರಿಂದ ನಮಗೇನೆ ತೊಂದರೆ. ಅಯ್ಯೋ, ಮೋದಿ ಸರ್ಕಾರ ಬಂದ ಮೇಲೆ ವಿ ಆರ್ ವೆರಿ ವೆರಿ ಹ್ಯಾಪಿ, ಬಟ್ ಈ ಕಂಟ್ರೋಲ್ಡ್ ಟೆರರಿಸ್ಟ್ ಇದು ಸಮಾಜನ ಹಾಳು ಮಾಡ್ತಾರೆ, ಎಲ್ರಿಗೂ ಹಾಳು ಮಾಡ್ತಾರೆ. ಅವ್ರ ದೃಷ್ಟಿಕೋನ ಏನು ಅದು ಅವ್ರಿಗೂ ಗೊತ್ತು. ಇಲ್ಲಿ ಗಲಾಟೆ ನಡೀತಾ ಇರುವಾಗ ಅವ್ರು ಹೋಗಿ ಅಲ್ಲಿ ಕಾಶ್ಮೀರದಲ್ಲಿ ಹೋಗ್ಬಿಟ್ಟು, ಅಯ್ಯೋ ಇದರಲ್ಲಿ ಪಾಕಿಸ್ತಾನದಲ್ಲಿ ಹೋಗಿ ಕೂತ್ಕೊಂಡು ಊಟ ಮಾಡ್ತಾ ಇದ್ರು. ಅಯ್ಯರ್ ಅನ್ನೋರು ಒಂದು ಸ್ವಲ್ಪ ತಿಳುವಳಿಕೆ ಇರಬೇಕಾಗಿತ್ತು. ಈ ವಯಸ್ಸಿಗೆ 70 ಮೇಲಾಗಿದೆ, 70 75 ಮೇಲಾಗಿರಬೇಕು. ಅವರು ಯಾವಾಗ್ಲೂ ಯಾವುದೇ ಇಲ್ಲಿ ಬರಲಿ ನಮ್ಮ ದೇಶದಲ್ಲಿ ಏನೇ ಆಗಲಿ ಅದಕ್ಕೆ ಅಡ್ವರ್ಸಾಗಿ ಮಾತಾಡ್ತಾರೆ. ಅದು ಒಂದು ಹ್ಯಾಬಿಟ್ಟು, ಕ್ಯಾರೆಕ್ಟರ್ ಫ್ರಮ್ ಟೈಮ್ ಬರ್ತೋ ಟೈಮ್ ಬಾರ್ ಅನ್ನೋ ಗೊತ್ತಿಲ್ಲ, ಬೈ ಬರ್ತೋ ಅದು ಗೊತ್ತಿಲ್ಲ. ಅವ್ರು ಯಾವಾಗ ನೋಡಿ ಎಲ್ಲಾರೇ ನೋಡಿ ಯಾವ ನ್ಯೂಸಾರೇ ತೊಗೊಳ್ಳಿ ಅಡ್ವರ್ಸ್ 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 ಅಗೇನೆಸ್ಟ್ ಇಂಡಿಯಾ ಮಾಡ್ತಾಯಿರ್ತಾರೆ. ಪಾಕಿಸ್ತಾನ ಅಷ್ಟು ಚೆನ್ನಾಗಿದ್ದಕ್ಕೆ ವೈಕಾಂಟ್ ಗೋ ದೇರ್ ಸ್ಟೇ ಆ್ಯಂಡ್ ದೇರ್ ವೈ ದೇ ಆರ್ ನಾಟ್ ಅಲ್ ಸೋ ಲವ್ ಅಂಡ್ ಅಫೆಕ್ಷನ್ ಇರ್ಬೇಕಾದ್ರೆ ಅಲ್ಲಿ ಯಾಕೂ ನೆನಪಿಸ್ಬಾರ್ದು, ಅಲ್ಲೇ ಇದು ಮಾಡಬೇಕಲ್ಲ. ಯಾಕೆ ಇಲ್ಲಿ ಬಂದು ನಮಗೆ ಸುಮ್ಮನೆ ತೊಂದರೆ ಕೊಡ್ತಾರೆ? ಅವರೊಬ್ಬರಿಂದ ಸಾವಿರ ಜನಕ್ಕೆ ತೊಂದರೆ, ಫಾರ್ ಆ್ಯಂಡ್ ಅಗೇನೆಸ್ಟ್ ಆಗುತ್ತೆ. ನಾವು ಆ್ಯಕ್ಚುಲಿ ವೆಲಿ ಕೊಲೋ ಚೆನ್ನಾಗಿದ್ದೀವಿ ನಾವು ಅಣ್ಣ ತಮ್ಮದೇ ಹಿಂದೂ ಮುಸ್ಲಿಮ್ಸ್ ಯಾರೇ ಆಗಲಿ ಆಗ್ತಾ ಇಂಥದ್ದು ಹೈಲೈಟ್ ಮಾಡಿದ್ರಿಂದ ನಮಗೇನೆ ತೊಂದರೆ, ಅವರಿಂದನೇ ಅವ್ರಿಗೆ ತೊಂದರೆ. ಹೊಗಳ್ಕೊತಾರೆ, ಬಿಡ್ತಾರೆ, ತೆಗಳ್ತಾರೆ. ಈ ವಾಟ್ ಈಸ್ ದ ರೀಸನ್ ಫಾರ್ ದಟ್ ಬಿಹೈಂಡ್ ದಟ್ ಈಸ್ ನಾಟ್ ಅನ್ ಇಂಟೆಲಿಜೆಂಟ್, ಈಸ್ ಆಲ್ಸೋ ಇಂಟೆಲಿಜೆಂಟೆ, ಬಟ್ ಎಗೇನೆಸ್ಟರ್ಸ್ ಎಗೇನೆಸ್ಟರ್ಸ್ ಎಗೇನೆಸ್ಟ್ ಇಂಡಿಯಾ ಈಸ್ ಬಾರ್ ಅಂಡ್ ಇಯರ್ ಈಟಿಂಗ್ ಯುವರ್ ಫುಡ್ ಶೆಲ್ಟರ್ ಎವ್ರಿಥಿಂಗ್ ಈಸ್ ಗೆಟಿಂಗ್ ಫ್ರಮ್ ದಿಸ್ ಕಂಟ್ರಿ ಓನ್ಲಿ, ಈವನ್ ದೋ ಆಲ್ ದ ಫೆಸಿಲಿಟೀಸ್ ಆರ್ ಫ್ರಮ್ ದಿ ಇಂಡಿಯಾ ಓನ್ಲಿ, ಬಟ್ ಈಸ್ ಫ್ಲಾಟರ್ ಇನ್ ದಿ ಅದರ್ ಕಂಟ್ರೀಸ್. ವಾಟ್ ಈಸ್ ದಿ ರೀಸನ್ ಫಾರ್ ದಿಮ್ ಇಸ್ ಸೋ ಲವ್ ಅಂಡ್ ಅಫೆಕ್ಷನ್, ಸೋ ಅಫಿನಿಟಿ ಟು ದಟ್ ಕಂಟ್ರಿ, ಯು ಕ್ಯಾನ್ ಗೋ ಅಂಡ್ ಸ್ಟೇ ದೇರ್, ವಿಲ್ ಗಿವ್ ಪ್ಯಾಕಪ್ ಅಂಡ್ ಟೇಕ್ ಆಲ್ ದಿ ಅಸೆಟ್ ಆಫ್ ಇಸ್ ಓಮೆ, ಇಟ್ ವಿಲ್ ಬಿ ಚೇಂಜ್. ಇವರು ಹೇಳ್ತಾ ಇರೋದ್ ಏನಂತಂದ್ರೆ, 10 ಭಾರತ ಮತ್ತು ಪಾಕಿಸ್ತಾನ ಬಹಳ ಭವಿಷ್ಯದಲ್ಲಿ ಇದೆ, ಇದಕ್ಕಿಂತ ಮುಂಚೆ ಬಹಳ ಚೆನ್ನಾಗಿತ್ತು ಅಂತ. 10 ಕೆಳಗೆ ಅವ್ರಿಗೇನಾದ್ರು ಹಿಸ್ಟ್ರಿ ಗೊತ್ತಿದ್ರೆ ಪೇಪರ್ನಲ್ಲಿ ನ್ಯೂಸ್ನಲ್ಲಿ ಹಾಕಿ ನಾವು ಓದ್ತೀವಿ, ಆಮೇಲೆ ನಾವು ಹೇಳೋಣ ಅದೇನು ಹತ್ರ ಆಯಿತೋ ದೂರ ಆಯ್ತಂತ. ಅವ್ರ ಹತ್ರ ದೂರ ಇರೋದು ಎಲ್ಲ ಕಂಟ್ರಿನೂ ಹತ್ರ ಇರುತ್ತೆ, ದೂರ ಇರುತ್ತೆ, ಎಲ್ಲ ಇರುತ್ತೆ. ಇದೇ ಭೂಮಂಡಲದಲ್ಲಿ ಎಲ್ಲ ಕಂಟ್ರಿ ಒಂದು 250-240 ಕಂಟ್ರಿ ಇದೆ, ಅದಕ್ಕೊಂದಕ್ಕೊಂದು ಸಹಜ. ಸೇಮ್ ಫಿಲ್ಮರ್ ಅಮೆಂಟ್ ಇದ್ದರೆ ಆ ಥರ ಹೋಗ್ತಾ ಇರ್ತಾರೆ. ನಿಮ್ಮಂಥವ್ರು ಆವಾಗ ಅವಾಗ ಬರ್ತಾ ಇದ್ದೆ, ದೇಶನೇ ಹಾಳಾಗೋದು. ನಿಮ್ಮಂಥವ್ರು ಹೈಲೈಟ್ಸ್ ಮಾಡ್ತಿರೋ ಅದಕ್ಕೋಸ್ಕರ. ಆ ಹೈಲೈಟ್ಸ್ ಮಾಡಿದ್ರೆ 100 ಗೊತ್ತಿಲ್ಲ ನಮ್ಮ ದೇಶದಲ್ಲಿ, 100 ಅವ್ನ ಹೆಸರು ಗೊತ್ತಿಲ್ಲ. ಬಟ್ಟೆ ಸುಮ್ಮನೆ ಪೇಪರ್ನಲ್ಲಿ ಬಂದು ಹಾಳು ಮಾಡ್ತಾರೆ, ಅವರು ಸಮಾಜನ ಹಾಳು ಮಾಡ್ತಾರೆ, ಎಲ್ರಿಗೂ ಹಾಳು ಮಾಡ್ತಾರೆ. ಅವ್ರ ದೃಷ್ಟಿಕೋನ ಏನು ಅದು ಅವ್ರಿಗೂ ಗೊತ್ತಿಲ್ಲ. ಅವ್ರೇನಾದ್ರು ಬುಡ ಏನಾದ್ರು ಆಪ್ರೇಷನ್ ಮಾಡೋಂಗಿದ್ರೆ ಮಾಡಿಬಿಟ್ಟು ಅವ್ರ ತಲೆಯಲ್ಲಿ ಏನಿದೆ ಅಂತ ಫಸ್ಟ್ ತಿಳ್ಕೊಳ್ಳಿ, ಆಮೇಲೆ ಪಬ್ಲಿಕ್ ಕೇಳಿ. ಅವ್ರೇನು ಇಂಡಿಯಾದಲ್ಲೋ ಬೈ ಬರ್ತ್ ವೇರ್ ಹಿ ಹ್ಯಾಸ್ ಬಾರ್ ಅಂಡ್ ವೇರ್ ಇಸ್ ಬಾರ್ಡ್ ವೆನ್ ಯು ಅಭಿಪ್ರಾಯ ಅಷ್ಟೇ ವರ್ಸ್ ಅಷ್ಟೇ. ಈಸ್ ಒಪಿನಿಯನ್ ಈಸ್ ನಾಟ್ ಗುಡ್, ಈಸ್ ನಾಟ್ ಥರ ಅಬೌಟ್ ದಿ ಸಬ್ಜೆಕ್ಟ್ ಆರ್ ಇಂಡಿಯಾ ಆರ್ ಎನಿಥಿಂಗ್ ಓಪನ್ಲಿ ಐ ಆಮ್ ಟೆಲ್ಲಿಂಗ್ ಬೈ ಆಸ್ ಫ್ರಮ್ ದಿ ಐ ನೋ ಹಿಮ್ ವಾಟ್ ಈಸ್ ಸಿನ್ಸ್ ಫ್ರಮ್ 30-35 ಇಯರ್ಸ್ ಐ ಹ್ಯಾವ್ ಸೀನ್ ನಾಟ್ ಸೀನ್ ಐ ಹರ್ಡ್ ಆಫ್ ಹಿಮ್ ಐ ಸೀನ್ ಆಲ್ ದಿ ಸಬ್ಜೆಕ್ಟ್ ಆಫ್ ಹಿಮ್ ಈಸ್ ನಾಟ್ ರವೀಂದ್ರನಾಥ್. ಪಾಕಿಸ್ತಾನದಲ್ಲಿ ದೇ ಆರ್ ಟೆರರಿಸ್ಟ್ ದೇಶ ಅಂತ ಊರೆಲ್ಲ ಗೊತ್ತು, ದೇ ಆರ್ ಆಂಟಿ ಅದು ಟೆರರಿಸ್ಟೇ, ನಾವು ಆಂಟಿ ಟೆರರಿಸ್ಟ್ ಎಲ್ಲ, ನಾವು ಎಷ್ಟು ಆಪ್ರೇಷನ್ ಮಾಡಿ ನಮ್ಮ ಇವರು ಎಷ್ಟು ಜನ ಯೋಧಿಸೋದು. ಅದು ಮಣಿಶಂಕರ್ ಅಯ್ಯರ್ ವಿಚ್ ಈಸ್ ಕಾಮೆಂಟ್ ಮಾಡ್ತಾ ಇರೋದು ತುಂಬ ತುಂಬ ತಪ್ಪದು, ತುಂಬ ತಪ್ಪದು. ಅಂದ್ರೆ ಭಾರತ ಮತ್ತು ಪಾಕಿಸ್ತಾನ ಮೊದಲು ಕಾಂಗ್ರೆಸ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಬಹಳ ಪ್ರೀತಿ ಇತ್ತು, ಬಹಳ ವಿಶ್ವಾಸ ಇತ್ತು ಅಂತ ಹೇಳ್ತಾರೆ, ತಪ್ಪದು. ಅವರು ಹೋದಾಗ್ಲಿಂದನೂ ನಮ್ಮ ಕಾಶ್ಮೀರಿಗೂ ಪ್ರಾಬ್ಲಮ್ ಮಾಡಿದ್ರು, ಎಲ್ಲದಕ್ಕೂ ಪ್ರಾಬ್ಲಮ್. ದೇ ಆರ್ ಬ್ಯಾಕ್ ಸ್ಟ್ಯಾಬರ್ಸ್. ಅಂದ್ರೆ ಈ ಹಿಂದೆ ಅವರು ಕೌನ್ಸಿಲಿಂಗ್ ಆಗಿದ್ರು, ಆ ಸಮಯದಲ್ಲಿ ಬಹಳ ಪ್ರೀತಿ ತೋರಿಸಿದ್ರು? ಇಲ್ಲ, ಯಾವತ್ತೂ ಇಲ್ಲ. ಅವರು ಮಾಡ್ತೀವಿ ಅಂತ ಹೇಳ್ತಾರಾಗ್ಲಿ ದೇ ಆರ್ ಬ್ಯಾಕ್ ಸ್ಟ್ಯಾಬಿಂಗ್. ನಮ್ಮ ವಾಜಪೇಯಿ ಹೋಗಿ ಅವರು ಇದರಲ್ಲಿ ಇಟ್ಟು ಕೂಡಲೇ ದೇ ಕಾರ್ಗಿಲ್ ಶುರು ಮಾಡಿದ್ರು. ಇಷ್ಟೆಲ್ಲ ಮಾಡೋರು, ನಾವು ವಿ ಕ್ಯಾನ್ ಟ್ರಸ್ಟ್ ಇಟ್, ದೇ ಆರ್ ಬ್ಯಾಕ್ ಸ್ಟ್ಯಾಬರ್ಸ್. ಅಂದ್ರೆ ಈಗ 10 ಮೋದಿ ಸರ್ಕಾರ ಬಂದಾಗಿಂದ ಬಹಳ ದ್ವೇಷ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ ಪಾಕಿಸ್ತಾನದವರು. ಅಯ್ಯೋ, ಮೋದಿ ಸರ್ಕಾರ ಬಂದ ಮೇಲೆ ವಿ ಆರ್ ವೆರಿ ವೆರಿ ಹ್ಯಾಪಿ, ಬಟ್ ಈ ಕಂಟ್ರೋಲ್ಡ್ ಟೆರರಿಸ್ಟ್ ಇದು ಅವ್ರನ್ನೊಂದು ಇದರಲ್ಲಿ ಇಟ್ಟು ಹದ್ದುಬಸ್ತಲ್ಲಿ ಇಟ್ಟಿರೋದು ನಮ್ಮ ಇವರೇ, ಯಾರು ಮೋದಿಯವರೇ. ಸೊ ನಿಮ್ಮ ಅಭಿಪ್ರಾಯ ಏನು ಮಣಿಶಂಕರ ಅಯ್ಯರ್ ಅವರು? ಅದು ಅವರು ಮಣಿಶಂಕರ್ ಅಯ್ಯರ್ ಅವ್ರು ಕಾಮೆಂಟ್ ಮಾಡ್ತಾ ಇರೋದು ತುಂಬ ತುಂಬ ತಪ್ಪು. ಅವರು ಹೆಸರಿ ಇಲ್ಲಿ ಗಲಾಟೆ ನಡೀತಾ ಇರುವಾಗ ಅವ್ರು ಹೋಗಿ ಅಲ್ಲಿ ಕಾಶ್ಮೀರದಲ್ಲಿ ಹೋಗ್ಬಿಟ್ಟು, ಅಯ್ಯೋ ಇದರಲ್ಲಿ ಪಾಕಿಸ್ತಾನದಲ್ಲಿ ಹೋಗಿ ಕೂತ್ಕೊಂಡು ಊಟ ಮಾಡ್ತಾಯಿದ್ರು. ಅವ್ರ ಇದರಲ್ಲಿ ಎಂಬೇಸಿನಲ್ಲಿ ಚೈನಾದಾಗೂ ಹಾಗೆ ಮಾಡಿದ್ರು. ದೇ ಆರ್ ಆಲ್ ಆ ಥರದವ್ರು ಅವರು. ದೇ ಆರ್ ಇಟ್ ಈಸ್ ನಾಟ್ ಎ ಗುಡ್ ಫಾರ್ ದ ಇಂಡಿಯನ್ ಡೆಮೋಕ್ರಸಿ. ಓಕೆ ಸರ್. ಅಶೋಕ್ ಕುಮಾರ್ ಅಂತ. ಬಿ ಪ್ಲಸ್ ಕರ್ನಾಟಕ.